ನಮಸ್ಕಾರ. ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಅಂದರೆ FDA SDA ವಿಶೇಷವಾಗಿ ಗುರಿಯಲ್ಲಿಟ್ಟುಕೊಂಡು ಇತಿಹಾಸ ಸಾಮಾನ್ಯ ಜ್ಞಾನ ಹಾಗೂ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 60 ಪ್ರಶ್ನೆಗಳನ್ನು ಸರಳವಾಗಿರುವಂಥ ಉತ್ತರಗಳ ಜೊತೆಗೆ ನಿಮ್ಮ ಮುಂದಿಡ್ತಾ ಇದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಭಾರತದ ರಾಷ್ಟ್ರೀಯ ಇಂಡಿಯನ್ ನ್ಯಾಷನಲ್ ಆರ್ಮಿ ಸೈನ್ಯವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಸುಭಾಷ್ ಚಂದ್ರ ಬೋಸ್. ಆಜಾದ್ ಹಿಂದ್ ಫೌಜ್ ಜಪಾನ್ ನೆರವಿನಿಂದ ಕ್ಯಾಪ್ಟನ್ ಮೋಹನ್ ಸಿಂಗ್ ಬಕ್ಷಾ ಹಾಗೂ ರಾಸ್ ಬಿಹಾರಿ ಬೋಸ್ ರವರ ನೇತೃತ್ವದಲ್ಲಿ ಕ್ರಿಸ್ತಶಕ 1942 ಸೆಪ್ಟೆಂಬರ್ 1 ಸುಭಾಷ್ ಚಂದ್ರ ಬೋಸ್ ರವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಸೈನ್ಯವನ್ನು ಸ್ಥಾಪಿಸಿದರು. ಇದು 3 ತುಕಡಿಗಳನ್ನಾಗಿ ಮಾಡಿ ಗಾಂಧಿ, ನೆಹರು ಮತ್ತು ಆಜಾದ್ ತುಕಡಿಗಳೆಂದು ಹೆಸರಿಟ್ಟಿದ್ದರು. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಭಾರತದ ವಿದೇಶಿ ನೀತಿಯ ಮುಖ್ಯ ಶಿಲ್ಪಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಜವಾಹರಲಾಲ್ ನೆಹರು. ದೇಶದ ಪ್ರಥಮ ಪ್ರಧಾನಮಂತ್ರಿಯಾದ ಪಂಡಿತ ಜವಾಹರಲಾಲ್ ನೆಹರು ಅವರು ಭಾರತದ ವಿದೇಶಿ ನೀತಿಯ ಮುಖ್ಯ ಶಿಲ್ಪಿಯಾಗಿರುವರು. 1954 ಏಪ್ರಿಲ್ 29 ಚೀನಾದ ಅಧ್ಯಕ್ಷರಾಗಿದ್ದ ಚೌ ಎನ್ ಲಾಯ್ ರವರೊಡನೆ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದರು. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಭಾರತ ದೇಶಕ್ಕೆ ಮೊದಲ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಪೋರ್ಚುಗೀಸರು. ವಾಸ್ಕೋಡಿ ಗಾಮ ಕ್ರಿಸ್ತಶಕ 1469 1525 ಜೀವಿತಾವಧಿ. ಇವನು ಪೋರ್ಚುಗಲ್ ನಾವಿಕ ಮೇ 17 1498 ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ. ವಾಸ್ಕೋಡಿಗಾಮ ಭಾರತದ ಕೇರಳದ ಕಲ್ಲಿಕೋಟೆಗೆ ಬಂದಿಳಿದಾಗ ಇವರನ್ನ ಸ್ವಾಗತಿಸಿದ್ದು ಜಾಮೋರಿ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ದೇಶ ಬಂಧು ಎಂಬುದಾಗಿ ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಿ ಆರ್ ದಾಸ್. ಸಿ ಆರ್ ದಾಸ್ ಅನ್ನ ದೇಶ ಬಂಧು ಎಂಬುದಾಗಿ ಕರೆಯುತ್ತಾರೆ. ಕೆಳದಿ ಅರಸರ ಲಾಂಛನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಗಂಡಬೇರುಂಡ. ಸಿಂಹ ಕದಂಬರ ಲಾಂಛನ ನವಿಲು ಮೌರ್ಯರದ್ದು, ಹಾಗೆ ಗರುಡ ಗುಪ್ತರು ಹಾಗೂ ರಾಷ್ಟ್ರಕೂಟರ ಲಾಂಛನ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಆರ್ಯಭಟ ಇವರ ಕಾಲದಲ್ಲಿ ಜೀವಿಸಿದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ, 2ನೇ ಚಂದ್ರಗುಪ್ತ. ಸೊ ಪಿ ಇಸ್ ದಿ ರೈಟ್ ಆನ್ಸರ್. ಬಾರ್ಡೋಲಿ ಸತ್ಯಾಗ್ರಹದ ನೇತಾರರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಸರ್ದಾರ್ ಪಟೇಲ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಬಾರ್ಡೋಲಿ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿಕೊಂಡಿದ್ದು. ಸೊ ಎ ಇಸ್ ದಿ ರೈಟ್ ಆನ್ಸರ್. ತನ್ನ ಕೊನೆಯ ವರ್ಷದಲ್ಲಿ ತನ್ನ ಮಗನಿಂದ ಬಂಧನದಲ್ಲಿ ಇರಿಸಲ್ಪಟ್ಟ ಮೊಘಲ್ ಚಕ್ರವರ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ 4, ಶಹಜಹಾನ್. ಶಹಜಹಾನ್ ಕ್ರಿಸ್ತಶಕ 1627 1658 ಇದ್ದಿತ್ತು. ಇವನ ಮೊದಲ ಹೆಸರು ಕುರುಮ್. ಶಹಜಹಾನ್ ತನ್ನ ಕೊನೆಯ ವರ್ಷದಲ್ಲಿ ತನ್ನ ಮಗನಾದ ಔರಂಗಜೇಬ್ ನ ಕೈಯಿಂದ ಗೃಹ ಬಂಧನದಲ್ಲಿ ಇರಿಸಲ್ಪಟ್ಟ ಮೊಘಲ್ ಚಕ್ರವರ್ತಿ ಎನಿಸಿಕೊಂಡಿದ್ದಾನೆ. ಸೊ 4 ಇಸ್ ದಿ ರೈಟ್ ಆನ್ಸರ್. 1917 ರಷ್ಯಾದ ಕ್ರಾಂತಿಯ ನೇತಾರರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಲೆನಿನ್. 1917 ರಷ್ಯಾದ ಕ್ರಾಂತಿಯ ನೇತಾರ ಲೆನಿನ್. ಸಿ ಇಸ್ ದಿ ರೈಟ್ ಆನ್ಸರ್. 1988 ಒಲಿಂಪಿಕ್ಸ್ ಕ್ರೀಡೆಗಳು ಎಲ್ಲಿ ನಡೆದವು? ಸರಿಯಾದ ಉತ್ತರ ಆಪ್ಷನ್ ಬಿ, ಸೋಲ್ನಲ್ಲಿ ನಡೆದಿದ್ದು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಭಾರತಕ್ಕೆ ಆರ್ಯರು ಎಲ್ಲಿಂದ ಬಂದರು? ಸರಿಯಾದ ಉತ್ತರ ಆಪ್ಷನ್ ಡಿ, ಮಧ್ಯ ಏಷ್ಯಾ. ಭಾರತಕ್ಕೆ ಆರ್ಯರು ಬಂದಿದ್ದು ಮಧ್ಯ ಏಷ್ಯಾದಿಂದ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಕ್ರಿಸ್ತಶಕ 1946 ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಜವಾಹರಲಾಲ್ ನೆಹರು. ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಯಾಗಿದ್ದ ಜವಾಹರಲಾಲ್ ನೆಹರೂರವರೇ 1946 ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದವರು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 13, ಕ್ರಿಪ್ಸ್ನ ರಾಯಭಾರಿಗಳು ಭಾರತದ ಯಾವ ವೈಸರಾಯರನ್ನ ಭೇಟಿ ಮಾಡಿದ್ರು? ಸರಿಯಾದ ಉತ್ತರ ಆಪ್ಷನ್ ಬಿ, ಲಾರ್ಡ್ ಲಿನ್ ಲಿತ್ಗೋ. 1936 1944 ಲಾರ್ಡ್ ಲಿನ್ ಲಿತ್ಗೋ ಭಾರತದ ವೈಸರಾಯ್ ಆಗಿದ್ರು. ಈ ಸಂದರ್ಭದಲ್ಲಿ ಅಂದರೆ 1942 ಕ್ರಿಪ್ಸ್ ಭಾರತಕ್ಕೆ ಭೇಟಿ ನೀಡಿದ್ರು.
ಆ ಸಮಯದಲ್ಲಿ ಗಾಂಧೀಜಿಯವರು ಕ್ರಿಪ್ಸ್ನ ಆಯೋಗವನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂದರೆ ಮುಂದಿನ ದಿನಾಂಕ ನಮೂದಿಸಿ ಮುಚ್ಚಲ್ಪಡುತ್ತಿರುವ ಬ್ಯಾಂಕ್ನ ಚೆಕ್ ಅಂತೇಳಿ ಕರೆದಿದ್ರು. ಸೊ ಬಿ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 14. ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಸಿ. ಏನಲ್ಲಿ? ಭಾರತದ ಮಾರ್ಟಿನ್ ಲೂಥರ್, ಭಾರತದ ಬಿಸ್ಮಾರ್ಕ್, ಭಾರತದ ಶೇಕ್ಸ್ಪಿಯರ್, ಪಂಜಾಬಿನ ಹುಲಿ. ಬಿನಲ್ಲಿ ಕಾಳಿದಾಸ, ಲಾಲಾ ಲಜಪತ ರಾಯ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸರ್ದಾರ್ ಪಟೇಲ್. ಸರಿಯಾದ ಉತ್ತರ ಆಪ್ಷನ್ ಬಿ, 1C 2D 3A 4B. ಅಂದರೆ ಭಾರತದ ಮಾರ್ಟಿನ್ ಲೂಥರ್ ಅಂತೇಳಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಕರೆದ್ರೆ, ಭಾರತದ ಬಿಸ್ಮಾರ್ಕ್ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಭಾರತದ ಶೇಕ್ಸ್ಪಿಯರ್ ಕಾಳಿದಾಸ, ಪಂಜಾಬಿನ ಹುಲಿ ಲಾಲಾ ಲಜಪತ ರಾಯ್. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಭಾರತ ದೇಶದ ಮೊದಲನೆಯ ಫೀಲ್ಡ್ ಮಾರ್ಷಲ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಜನರಲ್ ಕಾರ್ಯಪ್ಪ. ಚಿತ್ರಕಲೆಗೆ ಅಪಾರ ಪ್ರೋತ್ಸಾಹ ನೀಡಿದ ಮೊಘಲರ ಅರಸ? ಸರಿಯಾದ ಉತ್ತರ ಆಪ್ಷನ್ ಬಿ, ಜಹಾಂಗೀರ್. ಚಿತ್ರಕಲೆಗೆ ಅಪಾರ ಪ್ರೋತ್ಸಾಹ ನೀಡಿದ್ದು ಮೊಘಲರ ಅರಸ ಜಹಾಂಗೀರ್. ಬಿ ಇಸ್ ದಿ ರೈಟ್ ಆನ್ಸರ್. ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದವನು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಅಬ್ದುಲ್ ರಜಾಕ್. ಅಬ್ದುಲ್ ರಜಾಕ್ ಇವನು ಪರ್ಷಿಯಾದ ದೊರೆ ಶಾರುಖನ ಪರವಾಗಿ ಭೇಟಿ ನೀಡಿದನು. ನಿಕೋಲಸ್ ಕೋಂಟಿ ಒಂದನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದರೆ ಹುಯನ್ ಸಾಂಗ್ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ಸೊ ಎ ಇಸ್ ದಿ ರೈಟ್ ಆನ್ಸರ್. ಭಾರತಕ್ಕೆ ಚಿನ್ನದ ನಾಣ್ಯವನ್ನು ಮೊದಲು ಪರಿಚಯಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡೋ ಗ್ರೀಕರು. ಕುಶಾನರು ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಬಳಕೆಗೆ ಮೊದಲು ಜಾರಿಗೆ ತಂದರೆ ಚಿನ್ನದ ನಾಣ್ಯವನ್ನು ಮೊದಲು ಪರಿಚಯಿಸಿದ್ದು ಇಂಡೋ ಗ್ರೀಕರು. ಸೀಸದ ಪೋಟಿನ ನಾಣ್ಯವನ್ನು ಹೊಡೆಸಿದ್ದು ಶಾತವಾಹನರು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 19. ಈ ಹಿಮಾಲಯ ಪರ್ವತಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸಿ. 1 ಮಾನಸ್ಲು, 2 ಕಾಂಚನಜುಂಗ, 3 ಧವಳಗಿರಿ, 4 ಮಾಕಲು. ಹಾಗಾದರೆ ಸರಿಯಾದ ಉತ್ತರ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, 1 3 4 2. ಅಂದರೆ ಒಂದನೆಯದು ಮಾನಸ್ಲು 8,156 ಮೀಟರ್ ಎತ್ತರವನ್ನು ಹೊಂದಿರುತ್ತೆ, ಧವಳಗಿರಿ 8,172 ಮೀಟರ್ ಎತ್ತರವನ್ನು ಹೊಂದಿದೆ, ಮಾಕಲು 8,481 ಮೀಟರ್ ಎತ್ತರ, ಹಾಗೂ ಕಾಂಚನಜುಂಗ 8,586 ಮೀಟರ್ ಎತ್ತರವನ್ನು ಹೊಂದಿದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಫಾಯಿಯಾನನು ಭಾರತಕ್ಕೆ ಯಾರ ಕಾಲದಲ್ಲಿ ಭೇಟಿ ಕೊಟ್ಟಿದ್ದನು? ಸರಿಯಾದ ಉತ್ತರ ಆಪ್ಷನ್ ಡಿ, ಗುಪ್ತರ ಕಾಲದಲ್ಲಿ. ಚೀನಿ ಯಾತ್ರಿಕ ಫಾಯಿಯಾನ್ ಇವನು ಸುವರ್ಣ ಯುಗ ಎಂದೇ ಖ್ಯಾತಿ ಪಡೆದ ಗುಪ್ತ ಸಾಮ್ರಾಜ್ಯದ ಎರಡನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 21. ಭಾರತದ ವಾಯುಗುಣಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವಿದೆ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳೆಂದರೆ ಸ್ಥಾನ, ಜಲರಾಶಿಗಳು, ಮೇಲ್ಮೈ ಲಕ್ಷಣ ಮತ್ತು ಮಾನ್ಸೂನ್ ಮಾರುತಗಳು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ, ಎರಡೂ ಸರಿ. ಮಾನ್ಸೂನ್ ಮಾದರಿಯ ವಾಯುಗುಣವಿದೆ, ಕಾರಣ ದೇಶದ ಬಹುಭಾಗ ಉಷ್ಣವಲಯದಲ್ಲಿದೆ ಹಾಗೂ ವಾಯುಗುಣವು ಹೆಚ್ಚಾಗಿ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಒಳಗಾಗಿದೆ. ಸೊ ಎ ಈಸ್ ದ ರೈಟ್ ಆನ್ಸರ್. ಅಶ್ರಫಿ ಎಂದರೆ? ಸರಿಯಾದ ಉತ್ತರ ಆಪ್ಷನ್ ಎ, ಶೇರ್ ಶಾ ಸೂರಿ ಜಾರಿಗೆ ತಂದ ಬಂಗಾರದ ನಾಣ್ಯಕ್ಕೆ ಅಶ್ರಫಿ ಅಂತೇಳಿ ಕರೀತಾ ಇದ್ರು. ಇನ್ನು ಅದಾಬಿಕ್ ಎಂಬ ಬೆಳ್ಳಿ ತಾಮ್ರ ಮಿಶ್ರಣದ ನಾಣ್ಯವನ್ನ ಪರಿಚಯ ಮಾಡಿದ್ದು, ಜಾರಿಗೆ ತಂದಿದ್ದು ದೆಹಲಿ ಸುಲ್ತಾನ ಫಿರೋಜ್ ಶಾ ತುಗಲಕ್. ಹಾಗೇನೆ ಬೆಳ್ಳಿಯ ಟಂಕ ತಾಮ್ರದ ಜೀತಾನ ನಾಣ್ಯವನ್ನ ಜಾರಿಗೆ ತಂದಿದ್ದು ಇಲ್ತಮಾಷ್. ಸೊ ಎ ಇಸ್ ದಿ ರೈಟ್ ಆನ್ಸರ್. ಯಾವ ಮಾಧ್ಯಮದಲ್ಲಿ ಶಬ್ದವು ಅತ್ಯಂತ ವೇಗವಾಗಿ ಚಲಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಉಕ್ಕು. ಅಂದರೆ ಘನ ಮಾಧ್ಯಮದಲ್ಲಿ ಶಬ್ದ ಅತ್ಯಂತ ವೇಗವಾಗಿ ಚಲಿಸುತ್ತೆ. ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ. ಗಾಳಿಯಲ್ಲಿ ಶಬ್ದದ ವೇಗ 330 ಮೀಟರ್/ಸೆಕೆಂಡ್, ನೀರಿನಲ್ಲಿ 1,450 ಮೀಟರ್/ಸೆಕೆಂಡ್ ಆಗಿದ್ದರೆ ಉಕ್ಕಿನ ಸಲಾಕೆಯಲ್ಲಿ 5,000 ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಿಸುತ್ತೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಭಾರತವು ತನ್ನ ಮೊದಲನೆಯ ಅಣ್ವಸ್ತ್ರ ಸಾಧನವನ್ನು ಸ್ಫೋಟಿಸಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಪೋಖ್ರಾನ್. ಸೊ ಡಿ ಇಸ್ ದಿ ರೈಟ್ ಆನ್ಸರ್.
ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಉಪರಾಷ್ಟ್ರಪತಿ. ನಮ್ಮ ಸಂವಿಧಾನದ ಕಲಂ 64ರ ಪ್ರಕಾರ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಯಾಗಿ ಕಾರ್ಯನಿರ್ವಹಿಸುವರು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಭಾರತದ ಉಪರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ಸಂಸತ್ ಸದಸ್ಯರು. ನಮ್ಮ ಸಂವಿಧಾನದ ಕಲಂ 66 ಉಪವಿಧಿ 1ರ ಪ್ರಕಾರ ಉಪರಾಷ್ಟ್ರಪತಿಯವರು ಸಂಸತ್ತಿನ ಉಭಯ ಸದಸ್ಯರನ್ನೊಳಗೊಂಡ ಎಲೆಕ್ಟೋರಲ್ ಕಾಲೇಜಿನಿಂದ ಏಕವರ್ಗಾವಣೆಯ ಮತದ ಆಧಾರದ ಮೇಲೆ ಪ್ರಮಾಣವಾರು ಪ್ರಾತಿನಿಧ್ಯ ರಹಸ್ಯ ಮತದಾನದ ಮೂಲಕ ಆಯ್ಕೆಗೊಳ್ಳುತ್ತಾರೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ರಾಜ್ಯದ ರಾಜ್ಯಪಾಲ ಹಾಗೂ ರಾಷ್ಟ್ರಪತಿ ಸ್ಥಾನದ ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಯೋಮಿತಿ ಕ್ರಮವಾಗಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 35 ವರ್ಷ. ಮತ್ತು 35 ವರ್ಷ ಅಂದರೆ ರಾಜ್ಯದ ರಾಜ್ಯಪಾಲರಿಗೂ 35 ವರ್ಷ ಆಗಿರಬೇಕು ಮತ್ತು ರಾಷ್ಟ್ರಪತಿಯವರಿಗೂ ಕೂಡ ಅಭ್ಯರ್ಥಿಯಾಗಬೇಕಾದ್ರೆ 35 ವರ್ಷ ಆಗಿರಬೇಕು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ನಮ್ಮ ಸಂವಿಧಾನದ ಕಲಂ 58 ಉಪವಿಧಿ 1ರ ಪ್ರಕಾರ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವ ಅಭ್ಯರ್ಥಿಯು ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ ಪಕ್ಷ 35 ವರ್ಷ ವಯಸ್ಸಾಗಿರಬೇಕು ಹಾಗೂ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ನಮ್ಮ ಸಂವಿಧಾನದ ಕಲಂ 157ರ ಪ್ರಕಾರ ರಾಜ್ಯದ ರಾಜ್ಯಪಾಲರಾಗಿ ನೇಮಕಗೊಳ್ಳುವ ವ್ಯಕ್ತಿ ಕನಿಷ್ಠ ಪಕ್ಷ 35 ವರ್ಷ ವಯಸ್ಸಾಗಿರಬೇಕು. ಸಿ ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಭಾರತ ದೇಶದ ಮೂಲಕ ಹಾದು ಹೋಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಭಾರತದ ಮಧ್ಯದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು 23.5 ಡಿಗ್ರಿ ಹಾದು ಹೋಗುತ್ತದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಯಾವ ನಗರವನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ. ಮುಂಬೈಯನ್ನು ಭಾರತದ ಹೆಬ್ಬಾಗಿಲು, ಕಾಟನೋ ಪೊಲೋ ಪೋಲೋಸ್ ಭಾರತದ ವಾಣಿಜ್ಯ ನಗರ, ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ವಿಂಬಲ್ಡನ್ ಎಂಬುದು ಯಾವ ಆಟಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಟೆನಿಸ್. ವಿಂಬಲ್ಡನ್ ಎಂಬುದು ಟೆನಿಸ್ ಆಟಕ್ಕೆ ಸಂಬಂಧಿಸಿದೆ. ಬಿ ಇಸ್ ದಿ ರೈಟ್ ಆನ್ಸರ್. ಯಾವ ಲೋಹವು ತಣ್ಣೀರಿನೊಂದಿಗೆ ವರ್ತಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸೋಡಿಯಂ. ಸೋಡಿಯಂ ಮತ್ತು ಪೊಟ್ಯಾಸಿಯಂನಂತಹ ಲೋಹಗಳು ಸಾಮಾನ್ಯ ಉಷ್ಣತೆಯಲ್ಲಿ ತಣ್ಣೀರಿನೊಂದಿಗೆ ವರ್ತನೆ ಮಾಡಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಕಾರಣ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅತ್ಯಂತ ತೀವ್ರವಾಗಿ ವರ್ತನೆ ಮಾಡುವಂತಹ ಲೋಹ. ಇನ್ನು ಮ್ಯಾಗ್ನೀಷಿಯಂ ಅಲ್ಯೂಮಿನಿಯಂ ಕಬ್ಬಿಣವೂ ಕೂಡ ವರ್ತನೆ ಮಾಡುತ್ತೆ, ಆದರೆ ತಣ್ಣೀರಿನ ಜೊತೆಗೆ ವರ್ತನೆ ಮಾಡೋದಿಲ್ಲ. ಸಾಮಾನ್ಯವಾಗಿ ಲೋಹಗಳು ನೀರಿನ ಜೊತೆಗೆ ವರ್ತನೆ ಮಾಡಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಒಂದು ವಸ್ತು ತನ್ನ ವೇಗದಿಂದ ಪಡೆಯುವ ಶಕ್ತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಚಲನಶಕ್ತಿ. ತನ್ನ ಸ್ಥಾನಬಲ ಅಥವಾ ಎಳೆತದಿಂದ ಪಡೆದುಕೊಳ್ಳುವಂತಹ ಶಕ್ತಿಯನ್ನು ಪ್ರಚ್ಛನ್ನ ಶಕ್ತಿ ಅಂತೇಳಿ ಕರಿತೀವಿ. ಚಲನೆ ಅಂದರೆ ಅಥವಾ ವೇಗದಿಂದ ಪಡೆಯುವಂಥ ಶಕ್ತಿಯನ್ನು ಚಲನಶಕ್ತಿ ಅಂತೇಳಿ ಕರಿತೀವಿ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಈ ಪ್ರಚ್ಛನ್ನ ಶಕ್ತಿ ಮತ್ತು ಚಲನಶಕ್ತಿ ಯಾಂತ್ರಿಕ ಶಕ್ತಿಯ ವಿಧಗಳು. ರೂಬಲ್ ಎಂಬುದು ಯಾವ ದೇಶದ ನಾಣ್ಯ? ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ. ರೂಬಲ್ ರಷ್ಯಾ ದೇಶದ ನಾಣ್ಯ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಇನ್ನು ಯುರೋ ಫ್ರಾನ್ಸ್, ಅಮೆರಿಕಾ ಡಾಲರ್, ನೇಪಾಳ ರೂಪಾಯಿ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಸೆಣಬಿನ ಕುರಿತ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಒಂದು ಬೆಚ್ಚನೆಯ ಹಾಗೂ ತೇವವಾದ ವಾಯುಗುಣದಲ್ಲಿ ಬೆಳೆಯುತ್ತದೆ. ಎರಡು ಸೆಣಬು ಬೆಳೆಯಲು 24 ಡಿಗ್ರಿಯಿಂದ 35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು. ಮೂರನೇದು ಸೆಣಬಿನ ಬೆಳೆಗೆ 150 ಸೆಂಟಿಮೀಟರ್ ಮಳೆ ಇರಬೇಕು. ಹಾಗಾದರೆ ಸರಿಯಾದ ಹೇಳಿಕೆ ಆಪ್ಷನ್ ಡಿ 1, 2, 3. ಇವು ಮೂರು ಕೂಡ ಸೆಣಬಿನ ಕುರಿತ ಸರಿಯಾದ ಹೇಳಿಕೆಗಳು. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಮೇಘ ಸಂದೇಶವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಕಾಳಿದಾಸ. ಭಾರತದ ಶೇಕ್ಸ್ಪಿಯರ್ ಎಂದೇ ಕರೆಯಲ್ಪಡುವ ಕಾಳಿದಾಸನು ಮೇಘ ಸಂದೇಶವನ್ನು ಬರೆದಿದ್ದು. ಇವನು ಪಾಟಲಿಪುತ್ರದವನು. ಕಾಳಿದಾಸನ ನಾಟಕಗಳು ಅಭಿಜ್ಞಾನ ಶಾಕುಂತಲ, ಮಾಲವಿಕಾಗ್ನಿಮಿತ್ರ ಇತ್ಯಾದಿ ಕಾಳಿದಾಸನ
ಪ್ರಮುಖ ಕಾವ್ಯಗಳೆಂದರೆ ರಘುವಂಶ, ಕುಮಾರ ಸಂಭವ, ಋತು ಸಂಹಾರ ಹಾಗೂ ಮೇಘದೂತ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಭೂಕಂಪ ಮಾಪನ ಕೇಂದ್ರ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಗೌರಿಬಿದನೂರು. ಎನಲ್ಲಿ ನದಿಗಳ ಹೆಸರನ್ನು, ಬಿ ನಲ್ಲಿ ಅವುಗಳ ಜಲಾಶಯಗಳು ಅಣೆಕಟ್ಟುಗಳ ಹೆಸರನ್ನು ಕೊಟ್ಟಿದ್ದಾರೆ. ಎ ಮಹಾನದಿ, ಚಂಬಲ್, ಸೋನ್, ಸಟ್ಲೇಜ್. ಬಿ ರಿಹಾಂಡ್, ಗೋವಿಂದ ಸಾಗರ್, ಗಾಂಧಿ ಸಾಗರ್, ಹಿರಾಕುಡ್ ಜಲಾಶಯ. ಹೊಂದಿಸಿ ಬರೆದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಡಿ ಎರಡು ಸಿ ಮೂರು ಎ ನಾಲ್ಕು ಬಿ. ಮಹಾನದಿ, ಹಿರಾಕುಡ್ ಜಲಾಶಯ, ಚಂಬಲ್, ಗಾಂಧಿ ಸಾಗರ್, ಸೋನ್, ರಿಹಾಂಡ್, ಸಟ್ಲೇಜ್, ಗೋವಿಂದ ಸಾಗರ್ ಜಲಾಶಯ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಅಪ್ಸರ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಅಣು ರಿಯಾಕ್ಟರ್ಗೆ ಸಂಬಂಧಿಸಿದೆ. ಅಪ್ಸರ್ ಭಾರತದ ಸಂಶೋಧನಾ ರಿಯಾಕ್ಟರ್ಗಳಲ್ಲಿ ಅತ್ಯಂತ ಹಳೆಯದು. ಈ ರಿಯಾಕ್ಟರ್ ಅನ್ನು ಭಾಭಾ ಪರಮಾಣು ಸಂಶೋಧನಾ ಕೇಂದ್ರ ವಿನ್ಯಾಸಗೊಳಿಸಿದೆ ಮತ್ತು ಯುನೈಟೆಡ್ ಕಿಂಗ್ಡಮ್ನ ನೆರವಿನೊಂದಿಗೆ ನಿರ್ಮಿಸಲಾಗಿದೆ. ಅಪ್ಸರ್ ಮೊದಲ ಬಾರಿಗೆ 1956 ಆಗಸ್ಟ್ 4ರಂದು ನಿರ್ಮಿಸಲಾಯಿತು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ವಾತಾವರಣದ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಅಲೋಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಬ್ರೋಮಿನ್. ವಾತಾವರಣದ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವಂತಹ ಅಲೋಹ ಬ್ರೋಮಿನ್, ಹಾಗೆ ಲೋಹ ಪಾದರಸ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಟಾಸ್ ಕೇಂದ್ರ ವಾರ್ತಾ ಸಂಸ್ಥೆ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ. ಟಾಸ್ ಕೇಂದ್ರ ವಾರ್ತಾ ಸಂಸ್ಥೆ ರಷ್ಯಾ ದೇಶದಲ್ಲಿದೆ. ಎ ಇಸ್ ದಿ ರೈಟ್ ಆನ್ಸರ್. ಮುಂದಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 41-47 ಪದಗಳು ಕ್ರಮಬದ್ಧವಾಗಿಲ್ಲ. ಅವು ಅರ್ಥಪೂರ್ಣವಾಗುವಂತೆ ಗೆರೆ ಹಾಕಿ ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಿ. ವ್ಯಾಯಾಮ ಮಾಡುವುದು ಶರೀರಕ್ಕೆ ಪ್ರತಿದಿನವೂ ಒಳ್ಳೆಯದು. ಹಾಗಾದರೆ ಸರಿಯಾಗಿ ಜೋಡಿಸಿದಾಗ ಏನಾಗುತ್ತೆ? ಆಪ್ಷನ್ ಸಿ ಆರ್ ಪಿ ಕ್ಯೂ ಎಸ್. ಆರ್ ಪಿ ಕ್ಯೂ ಎಸ್, ಪ್ರತಿದಿನವೂ ವ್ಯಾಯಾಮ ಮಾಡುವುದು ಶರೀರಕ್ಕೆ ಒಳ್ಳೆಯದು. ನೋಡಿ ಇದು ಎಷ್ಟು ಕರೆಕ್ಟ್ ಅನ್ಸುತ್ತೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಶ್ಯಾಮರಾಯರು ಮಲಗಿಯೇ ಯಾವಾಗಲೂ ವೃದ್ಧಾಪ್ಯದಲ್ಲಿ ಇರುತ್ತಿದ್ದರು. ಸರಿಯಾಗಿ ಬರೆದಾಗ ಆಪ್ಷನ್ ಡಿ ಪಿ ಎಸ್ ಆರ್ ಕ್ಯೂ. ಶ್ಯಾಮರಾಯರು ವೃದ್ಧಾಪ್ಯದಲ್ಲಿ ಯಾವಾಗಲೂ ಮಲಗಿಯೇ ಇರುತ್ತಿದ್ದರು. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಹಲೋ. ಮಿತಿಮೀರಿದ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಬಳಕೆಯಿಂದಾಗಿ ಸಂಚಾರಿ ವಾಹನಗಳ ಕಡಿಮೆಯಾಗಿದೆ. ಹಾಗಾದರೆ ಇದನ್ನ ಸರಿಯಾಗಿ ಜೋಡಿಸಬಾರ್ದಾಗ ಆಪ್ಷನ್ ಸಿ ಎಸ್ ಪಿ ಆರ್ ಕ್ಯೂ. ಅಂದರೆ ಸಂಚಾರಿ ವಾಣಿಗಳ ಮಿತಿ ಮೀರಿದ ಬಳಕೆಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಕಡಿಮೆಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಸೆಂಟೆನ್ಸು. ಹಾಗಾಗಿ ಈ ರೀತಿಯಾಗಿ ನಾವು ಜೋಡಿಸಿ ಬರೀಬೇಕಾಗತ್ತೆ. ಸಿ ಇಸ್ ದಿ ರೈಟ್ ಆನ್ಸರ್. ಕಡಿಮೆ ಮಾತು ನಮಗೂ ಸಮಾಜಕ್ಕೂ ಮಾಡಿದರೆ ಹೆಚ್ಚು ಕೆಲಸ ಒಳ್ಳೆಯದು. ಸರಿಯಾದ ಉತ್ತರ ಆಪ್ಷನ್ ಎ ಪಿ ಎಸ್ ಆರ್ ಕ್ಯೂ. ಕಡಿಮೆ ಮಾತು ಹೆಚ್ಚು ಕೆಲಸ ಸಮಾಜಕ್ಕೂ ಮಾಡಿದರೆ ನಮಗೂ ಒಳ್ಳೆಯದು. ಸೊ ಎ ಇಸ್ ದಿ ರೈಟ್ ಆನ್ಸರ್. ಮೂಲ ಭಾಷೆಗಳಿಂದ ಇಂದು ಕೆಲವೇ ಬಳಕೆಯಲ್ಲಿರುವ ಭಾಷೆಗಳೆಲ್ಲವೂ ಹುಟ್ಟಿ ಬಂದಿವೆ. ಅನುಕ್ರಮವಾಗಿ ಜೋಡಿಸಿ ಬರೆದರೆ ಹೇಗಾಗತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯೂ ಆರ್ ಎಸ್ ಪಿ. ಇಂದು ಕೆಲವೇ ಬಳಕೆಯಲ್ಲಿರುವ ಭಾಷೆಗಳೆಲ್ಲವೂ ಮೂಲ ಭಾಷೆಗಳಿಂದ ಹುಟ್ಟಿ ಬಂದಿವೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಕಳವಳಕಾರಿ ಯುವ ಜನಾಂಗದವರಲ್ಲಿ ಹೆಚ್ಚುತ್ತಿರುವುದು ಆತ್ಮಹತ್ಯೆಯ ಪ್ರಮಾಣ. ಹಾಗಾದರೆ ಇದನ್ನು ನಾವು ಹೇಗೆ ಬರೀಬೇಕು? ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯೂ ಎಸ್ ಆರ್ ಪಿ. ಯುವ ಜನಾಂಗದವರಲ್ಲಿ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚುತ್ತಿರುವುದು ಕಳವಳಕಾರಿ.
So D is the right answer. ಬದುಕು ವಿಧಿ ಅದರ ಸಾಹೇಮ ಜಟಕ ಬಂಡಿ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ, PSQR. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಮ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಪ್ರಶ್ನೆ ಸಂಖ್ಯೆ 48-52 ಗೆರೆ ಹಾಕಿದ ಭಾಗಗಳು ತಪ್ಪಾಗಿವೆ. ಅವುಗಳಿಗೆ ಮುಂದೆ ಕೊಟ್ಟ 4 ಪರ್ಯಾಯ ರೂಪಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ. ಪಂಪನು ಸಾಹಸ ಭೀಮ ವಿಜಯಂ ಕಾವ್ಯವನ್ನು ರಚಿಸಿದ್ದಾನೆ. ಹಾಗಾದರೆ ಇದು ಸರಿಯಾಗಿದೆಯಾ? ಸರಿಯಾದ ಉತ್ತರ ಆಪ್ಷನ್ ಎ, ವಿಕ್ರಮಾರ್ಜುನ ವಿಜಯ ಅಂದರೆ ಸಾಹಸ ಭೀಮ ವಿಜಯಂ ಕಾವ್ಯವನ್ನು ರಚಿಸಿದಲ್ಲ, ಪಂಪ ರಚನೆ ಮಾಡಿದ್ದು ವಿಕ್ರಮಾರ್ಜುನ ವಿಜಯ. ಎ ಇಸ್ ದಿ ರೈಟ್ ಆನ್ಸರ್. ಕಾರ್ನ್ವಾಲಿಸ್ ಕನ್ನಡ ಶಾಸನ ಸಂಪುಟಗಳನ್ನು ಹೊರತಂದಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ, BL ರೈಸ್ ಕನ್ನಡ ಶಾಸನ ಸಂಪುಟಗಳನ್ನು ಹೊರತಂದಿದ್ದಾರೆ ಅಂತ ಆಗಬೇಕಿತ್ತು. ಬಿ ಇಸ್ ದಿ ರೈಟ್ ಆನ್ಸರ್. ಆಧುನಿಕ ಕನ್ನಡದ ಪ್ರಮುಖ ಕಥೆಗಾರರಲ್ಲಿ ವೆಂಕಟೇಶ ಮೂರ್ತಿ ಒಬ್ಬರು. ಸರಿಯಾದ ಉತ್ತರ ಆಪ್ಷನ್ ಎ, ಯಶವಂತ ಚಿತ್ತಾಲ. ಆಧುನಿಕ ಕನ್ನಡದ ಪ್ರಮುಖ ಕಥೆಗಾರರಲ್ಲಿ ಯಶವಂತ ಚಿತ್ತಾಲ ಒಬ್ಬರು. ಎ ಇಸ್ ದಿ ರೈಟ್ ಆನ್ಸರ್. ದಿನಕರ ದೇಸಾಯಿ ಅವರ ಕಾವ್ಯನಾಮ ಆನಂದ ಕಂದ. ಸರಿಯಾದ ಉತ್ತರ ಆಪ್ಷನ್ ಡಿ, ಬೆಟಗೇರಿ ಕೃಷ್ಣಶರ್ಮ. ಬೆಟಗೇರಿ ಕೃಷ್ಣಶರ್ಮ ಅವರ ಕಾವ್ಯನಾಮ ಆನಂದ ಕಂದ. ಡಿ ಇಸ್ ದಿ ರೈಟ್ ಆನ್ಸರ್. ಬನವಾಸಿ ಕಲ್ಯಾಣಿ ಚಾಲಕ್ಯರ ರಾಜಧಾನಿಯಾಗಿತ್ತು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನ ಪ್ರಶ್ನೆಗಳಲ್ಲಿ 53-55 ಕನ್ನಡ ಮೂಲದ್ದು ಅಲ್ಲದ ಅಂದರೆ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಶಬ್ದವನ್ನು ಗುರುತಿಸಿ. ಒಂದನೇದು ಆದಾಯ, ಎರಡು ತೆರಿಗೆ, ಮೂರು ಹಣ, ನಾಲ್ಕನೇದು ನೂರು. ಹಾಗಾದರೆ ಅನ್ಯ ಭಾಷೆಯಿಂದ ಬಂದಿದ್ದು ಆದಾಯ, ಇದು ಸಂಸ್ಕೃತದಿಂದ ಬಂದಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ರೈತ, ಹೊಲ, ಮಣ್ಣು, ಬೆಳೆ, ಇದು ಅನ್ಯ ಭಾಷೆಯ ಪದ ರೈತ. ಎ ಇಸ್ ದಿ ರೈಟ್ ಆನ್ಸರ್. ಕಣ್ಣು, ಕೂದಲು, ತಲೆ, ಮೊಗ. ಸರಿಯಾದ ಉತ್ತರ ಮೊಗ. ಕಣ್ಣು, ಕೂದಲು, ತಲೆ, ಮೊಗದಲ್ಲಿ ಮೊಗ ಅನ್ಯ ಭಾಷೆಯ ಪದ. ಟಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 56-60 ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ. ದೋಷವಿರದಿದ್ದರೆ ಸುಧಾರಣೆ ಬೇಕಿಲ್ಲ, ಆಗ 4 ಗುರುತಿಸಿ. ಕಳೆದ ವಾರ ನಡೆದ ರಸ್ತೆ ಅಪಘಾತವೊಂದರಲ್ಲಿ 12 ಸತ್ತುಕೊಂಡರು. ಹಾಗಾದರೆ ಏನಾಗಬೇಕಾಗಿತ್ತದು? ಸತ್ತರು, ಸತ್ತುಕೊಂಡರು ತಪ್ಪಾಗತ್ತೆ, ಸತ್ತರು ಆಗಬೇಕಾಗಿತ್ತು. ಬಿ ಇಸ್ ದಿ ರೈಟ್ ಆನ್ಸರ್. ಊಟ ಮಾಡಿದ ನಂತರ ಹಣ್ಣುಗಳು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು. ಸರಿಯಾಗಿದೆಯಾ ಅದು? ಸರಿಯಾದ ಉತ್ತರ ಬಿ, ಹಣ್ಣುಗಳನ್ನು, ಹಣ್ಣುಗಳು ಆಗಬಾರ್ದು, ಹಣ್ಣುಗಳನ್ನು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು. ಬಿ ಇಸ್ ದಿ ರೈಟ್ ಆನ್ಸರ್. ಪ್ರತಿಯೊಬ್ಬ ಹುಡುಗರಿಗೂ ಬಹುಮಾನ ನೀಡಲಾಗುವುದು. ಹಾಗಾದರೆ ಸರಿಯಾದ ಉತ್ತರ ಬಿ, ಪ್ರತಿಯೊಬ್ಬ ಹುಡುಗರಿಗೂ ಅಲ್ಲ, ಪ್ರತಿಯೊಬ್ಬ ಹುಡುಗನಿಗೂ ಬಹುಮಾನ ನೀಡಲಾಗುವುದು. ಬಿ ಇಸ್ ದಿ ರೈಟ್ ಆನ್ಸರ್. ಊರಿನಲ್ಲಿ ರಂಗ, ಪರವೂರಿನಲ್ಲಿ ದಂಡ. ಸರಿ ಇದೆಯಾ? ಹಾಗಾದರೆ ಏನಾಗಬೇಕು? ಮಂಗ. ಊರಿನಲ್ಲಿ ರಂಗ, ಪರವೂರಿನಲ್ಲಿ ಮಂಗ. ಸಿ ಇಸ್ ದಿ ರೈಟ್ ಆನ್ಸರ್. ಅಜ್ಜಿ ನೂತದ್ದು ತಾತನ ಉಡಿದಾರಕ್ಕೆ ಸಾಲದು. ಸರಿಯಾದ ಉತ್ತರ ಆಪ್ಷನ್ ಡಿ, ಸುಧಾರಣೆ ಬೇಕಿಲ್ಲ. ಕೊಟ್ಟಿರುವಂಥ ವಾಕ್ಯ ಸರಿಯಾಗಿರೋದ್ರಿಂದ ನಾವಿಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 60 ಪ್ರಶ್ನೆಗಳ ಒಂದು ಗುಚ್ಛ ಮುಕ್ತಾಯವಾಗ್ತಾ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದುವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಒಳ್ಳೆಯದಾಗಲಿ.